ಪಾಲ್ಗುಣ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ಪಾಲ್ಗುಣ ಮಾಸದಲ್ಲಿ ಪ್ರತಿ ದಿನ ಒಂದೊಂದು ಜಪದಂತೆ ನಾವು ಈ ತಿಂಗಳು ಪೂರ್ತಿ ಮಾಡ್ತಾ ಇದ್ದೀವಿ ಹಾಗಾಗಿ ಹದಿಮೂರನೇ ದಿನದ ಜಪ ಓಂ ಸತ್ಯ ಭಾಮಾರತಾಯ ನಮಃ ಓಂ ಸತ್ಯ ಭಾಮಾರತಾಯ ನಮಃ ಓಂ ಸತ್ಯ ಭಾಮಾರತಾಯ ನಮಃ ನಾವು ಆಯಾ ಮಾಸದ ಜಪಗಳೊಂದಿಗೆ ಆ ಒಂದು ನಿಯಾಮಕನಾದ ವಿಷ್ಣುವಿನ ಒಂದು ಮಹಿಮೆ ಮಹತ್ವ ಆ ಭಗವಂತನ ಒಂದೊಂದು ಇದನ್ನ ತಿಳ್ಕೊಂಡು ಬರ್ತಾ ಇದ್ದೀವಿ ಈಗ ನಾವು ವಿಷ್ಣುವಿನ ಪಾದ ಅಂದ್ರೆ ವಿಷ್ಣು ಪಾದಗಳು ಅಂತ ಇಟ್ಕೊಂತಾರೆ ಅದು ಗೊತ್ತಿರುತ್ತೆ ವಿಷ್ಣು ಪಾದ ಅಂದ್ರೇನೆ ಅದ್ರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಅಂದ್ರೆ ಈ ವಿಷ್ಣು ಪಾದದಂತಹ ಪಾದ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಒಂದು ದೇವರ ಪಾದಗಳು ಯಾಕೆ ಮುಖ್ಯ ಅಂತ ಹೇಳಲಿಕ್ಕೆ ಹೋದ್ರೆ ಭಗವಂತನ ಪಾದದ ಮಹಿಮೆ ಏನಂದ್ರೆ ತ್ರಿಭುವನದ ಅಧಿಪತಿಯಾದ ಭಗವಾನ್ ವಿಷ್ಣುವಿನ ಪಾದದ ಧೂಳನ್ನ ಈ ಮಾನವ ದೇಹದಲ್ಲಿ ಸುತ್ತಬಿಟ್ರೆ ಆಗ ಶ್ರೀಗಂಧ ಅಥವಾ ಇನ್ಯಾವುದೇ ರೀತಿಯ ಸುಗಂಧ ಲೇಪಿಸುವ ಅಗತ್ಯ ಇಲ್ಲ ಅಂದ್ರೆ ಆ ರೀತಿಯದು ವಿಷ್ಣು ಪಾದದ ಧೂಳಿ ಅಂತ ಕೂಡ ಹೇಳ್ತಾರೆ ಅಂದ್ರೆ ಜಗತ್ತಿಗೆ ಪೋಷಕ ಒಂದು ಕರುಣಾಮಯಿಯಾದ ವಿಷ್ಣು ಎಲ್ಲರನ್ನ ವ್ಯಾಪಸ್ ಬಿಟ್ಟಿದ್ದಾನೆ ಶೇಷ ಒಂದು ಹಾಸಿಗೆ ಮೇಲೆ ಮಲ್ಗಿರುವ ಮತ್ತೆ ಶಂಖ ಚಕ್ರ ಗದ ಪದ್ಮ ಹಿಡಿದಿರುವ ವಿಷ್ಣುವಿನ ಪಾದಕಮಲಗಳು ಯಾವಾಗಲೂ ಯಾವಾಗ್ಲೂ ಭೂದೇವಿ ಮತ್ತೆ ಶ್ರೀದೇವಿ ಒಂದು ಒತ್ತುತ್ತಾ ಇರ್ತಾರೆ ಕಾಲನ್ನ ಆ ಮತ್ತೆ ಅದ್ರ ಜೊತೆಯಲ್ಲಿ ಅವರಿಬ್ಬರನ್ನ ಹೃದಯ ದೇವಾಲಯದಲ್ಲಿ ವಿಷ್ಣು ಪ್ರತಿಷ್ಠಾಪನೆ ಮಾಡ್ಕೊಂಡಿದಾನೆ ಭಗವಂತನ ಪಾದದಿಂದ ಗಂಗಾ ಜಲ ಯಾವಾಗ್ಲೂ ಹೊರಹೊಮ್ತಾ ಇರುತ್ತಂತೆ ಹಗಲಿರಳು ಜನರ ಪಾಪಗಳನ್ನ ತುಳಿತಾ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಭಗವಂತನ ಪಾದದ ಮಹಿಮೆ ನೋಡ್ಲಿಕ್ಕೆ ಹೋದ್ರೆ ಭಗವಾನ್ ಆ ಒಂದು ವಿಷ್ಣುವಿನ ಪಾದದಲ್ಲಿ ಶಂಕ ಅನ್ನೋದಿದೆ ಅಂದ್ರೆ ಈಗ ವಿಷ್ಣು ಪಾದ ಅಂತ ಹೇಳ್ತಿದ್ದೀನಲ್ಲ ಅದ್ರಲ್ಲಿ ಏನೇನಿದೆ ಅಂತ ನೋಡಿದ್ರೆ ನೋಡಿರೋರ್ಗೆ ಗೊತ್ತಿರುತ್ತೆ ಭಗವಂತನ ಆ ವಿಷ್ಣು ಪಾದದಲ್ಲಿ ಶಂಕ ಇದೆ ಶಂಕ ಅಂದ್ರೆ ದೇವರ ವಿಶೇಷ ಆಯುಧ ಅದ್ ಯಾವಾಗ್ಲೂ ವಿಷ್ಣುವಿನ ಕೈಯಲ್ಲಿರುತ್ತೆ ಶಂಕ ಅಂದ್ರೆ ವಿಜಯದ ಸಂಕೇತ ಯಾರ ಹೃದಯದಲ್ಲಿ ಭಗವಂತನ ಪಾದಗಳು ನೆಲೆಗೊಂಡಿದ್ಯೋ ಅವನು ಎಲ್ಲರ ಮೇಲೆ ವಿಜಯಶಾಲಿಯಾಗುತ್ತಾನೆ ಶಂಕದ ಶಬ್ದದಿಂದ ಅವನ ಎಲ್ಲ ದ್ವೇಷ ಭಾವನೆಗಳು ನಾಶ ಆಗತ್ತೆ ಅನ್ನೋದನ್ನ ಸಂಕೇತಿಸುತ್ತೆ ಇನ್ನು ವಿಷ್ಣು ಪಾದದಲ್ಲಿ ಲಂಬರೇಖೆಯ ಗುರ್ತಿದೆ ಅಂದ್ರೆ ಯಾರ ಪಾದಗಳು ಲಂಬರೇಖೆಯನ್ನ ಹೊಂದಿದ್ರೂ ಅವನು ಯಾವಾಗಲೂ ಎತ್ತದ ಕಡೆಗೆ ಚಲಿಸ್ತಾನೆ ಅಂತ ಯಾವ ಮನುಷ್ಯ ತನ್ನ ಹೃದಯದಲ್ಲಿ ಭಗವಂತನ ಪಾದಗಳನ್ನ ಧ್ಯಾನಿಸ್ತಾನೋ ಅವನ ಚಲನೆ ದೃಷ್ಟಿ ಲಂಬ ಆಗತ್ತೆ ಅವನು ನೇರವಾಗಿ ತನ್ನ ಗುರಿಯನ್ನ ಸಾಧಿಸ್ತಾನೆ ಅಂತ ಸಾಗರ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಇನ್ನು ಭಗವಾನ್ ವಿಷ್ಣುವಿನ ಅಂದ್ರೆ ವಿಷ್ಣು ಪಾದದಲ್ಲಿ ರಾಜ ಬಲಿ ಚಕ್ರವರ್ತಿಯ ಚಿಹ್ನೆ ಇದೆ ಭಗವಂತ ರಾಜ ಬಲಿಯನ್ನ ಮೋಸಗೊಳಿಸೋಕೆ ಹೋಗಿದ್ದ ಆದ್ರೆ ತನಗೆ ತಾನೇ ಮೋಸ ಮಾಡ್ಕೊಂಡ ಅಂತ ಒಂದ್ ಬರುತ್ತೆ ಅವನು ಯಾವಾಗ್ಲೂ ಬಲಿರಾಜನ ದ್ವಾರದಲ್ಲಿ ಕಾವಲ್ಗಾರ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಭಗವಂತ ತನ್ನ ಪಾದಗಳನ್ನ ಯಜ್ಞದ ತಲೆಯ ಮೇಲಿರಿಸಿ ದೇವತೆಗಳಿಗೂ ಸಹ ಪಾದದಲ್ಲಿ ಬಲಿಯನ್ನ ಸ್ವೀಕರಿಸ್ದ ಬಲಿರಾಜನ ದೇಹವನ್ನ ಅದಕ್ಕಾಗೆ ದೇವರ ಪಾದದಲ್ಲಿ ಕೆತ್ತಲಾಗಿದೆ ಅಂದ್ರೆ ಇದಕ್ಕಿನ್ನ ಬಲಿಗೆ ಇನ್ನು ಎಷ್ಟು ಅದೃಷ್ಟ ಇರ್ಬೇಕಲ್ವಾ ಒಂದು ರಾಜ ಆ ಬಲಿರಾಜ ಇದ್ನಲ್ಲ ಅವ್ರ ಅಜ್ಜ ಪ್ರಹ್ಲಾದ ಆದ್ರೆ ಒಂದು ಪ್ರಹ್ಲಾದಂಗೆ ಸಿಗದೆ ಇರೋದು ಭಗವಂತ ವಾಮನ ರೂಪದಲ್ಲಿ ಬಂದು ಸಾಮ್ರಾಜ್ಯವನ್ನ ಇಡೀ ಮೂರು ಕಾಲಲ್ಲಿ ಅಳ್ದ ನಂತರದಲ್ಲಿ ಬಲಿರಾಜ ತನ್ನ ತಲೆಯನ್ನ ಭಾಗಿಸಿದಾಗ ಭಗವಂತ ಅವನ ಅಂಗಳದಲ್ಲಿ ನಿಲ್ಲಕ್ಕೆ ಒಪ್ಕೊಂಡ ಅಂದ್ರೆ ಈ ಭಗವಂತನ ಕೃಪೆಯಿಂದ ಏನಾಯ್ತು ಆ ಬಲಿಚಕ್ರವರ್ತಿಯೇ ಭಗವಂತನ ಪಾದಗಳಲ್ಲಿ ನೆಲೆಸುವಂತೆ ಆಗೋಯ್ತು ಇನ್ನು ವಿಷ್ಣು ಪಾದದಲ್ಲಿ ಕನ್ನಡಿಯ ಚಿಹ್ನೆ ಇದೆ ಕನ್ನಡಿಯಲ್ಲಿ ಬಿಂಬ ಕಾಣಿಸತ್ತೆ ಅದೇ ರೀತಿ ಈ ಜಗತ್ತು ದೇವರ ಚಿತ್ರ ಇದ್ದಂಗೆ ಸರ್ವಂ ವಾಸುದೇವಮಯಂ ಅನ್ನೋ ಥರ ಎಲ್ಲ ಕಡೆ ಎಲ್ಲೆಲ್ಲೂ ದೇವರು ಆದ್ರಿಂದ ದೇವರಿಗೆ ಕನ್ನಡಿ ಬೇಕಾಗೇ ಇಲ್ಲ ಆದ್ರಿಂದ ಭಗವಂತನ ಪಾದದಲ್ಲಿ ಕನ್ನಡಿ ಇರಿಸುವ ಮೂಲಕ ದೇವರನ್ನ ಮೆಚ್ಚಿಸೋಕೆ ಬಯಸೋರಿಗೆ ದೇವರು ಅವರ ಪೂಜೆಯನ್ನ ಸ್ವೀಕರಿಸ್ತಾನೆ ಮತ್ತೆ ಕನ್ನಡಿ ಹೇಗೆ ನಮಗೆ ಪ್ರತಿಬಿಂಬ ಸೇಮ್ ಹೇಗೆ ಕಾಣಿಸುತ್ತೋ ಅದೇ ರೀತಿ ಒಂದು ಪ್ರೀತಿ ಸಂತೋಷವನ್ನ ನಾವೇನ್ ನೀಡ್ತೀವೋ ಅದನ್ನ ನಮಗೆ ನೀಡ್ತಾನೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯಾರೇ ದೇವರ ಪಾದದ ಬಳಿ ಹೋಗ್ತಾರೋ ಆ ರೂಪದಲ್ಲಿ ದೇವರು ಯಾವ ಭಾವ ನಮ್ಗಿರುತ್ತೋ ಅದೇ ಭಾವವನ್ನ ಕೊಡೋದಕ್ಕೆ ಕನ್ನಡಿಯನ್ನ ಒಂದು ತೋರಿಸಲಾಗಿದೆ ಇನ್ನು ವಿಷ್ಣು ಪಾದದಲ್ಲಿ ಸುಮೇರು ಪರ್ವತದ ಚಿಹ್ನೆ ಇದೆ ಸುಮೇರು ಅಂದ್ರೆ ಮೇರು ಅಂದ್ರೆ ಸುಂದರ ಆಗಿರೋನು ಅಂತ ಸುಮೇರು ಅಂದ್ರೆ ಚಿನ್ನದ ಪರ್ವತ ಅಂತ ಹೇಳ್ತಾರೆ ಕೆಲವರು ಈ ಸುಮೇರುವನ್ನ ಭಗವಂತ ತನ್ನ ಕಿರಿಯ ಬೆರಳಿನ ಉಗುರ ಮೇಲೆತ್ತಿದ ಗೋವರ್ಧನನೇ ಅಂದ್ರೆ ಗೋವರ್ಧನ ಗಿರಿ ಅಂತ ಕೂಡ ಹೇಳ್ತಾರೆ ದೇವ್ರು ಈ ಆ ಗಿರಿಯನ್ನ ಶಾಶ್ವತವಾಗಿ ಪಾದದಲ್ಲಿ ನೆಲೆಸುವಂತೆ ಇರಿಸಿದ್ದಾನೆ ಅಂದ್ರೆ ಈ ಸುಮೇರು ಅನ್ನೋದು ರಾತ್ರಿ ಮತ್ತೆ ಹಗಲಿನ ಒಪ್ಪಂದ ಅಂತ ಹೇಳ್ತಾರೆ ಜಪಮಾಲೆಯಲ್ಲೂ ಸುಮೇರು ಅಂತ ಹೇಳಲಾಗುತ್ತೆ ಅಂದ್ರೆ ಒಂದು ಸುಮೇರು ಅಂದ್ಬಿಟ್ರೆ ಏನಾಗುತ್ತೆ ಶಾಶ್ವತ ಸಂಪತ್ತು ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಭಗವಂತನ ಪಾದವನ್ನ ನೋಡೋನ್ಗೆ ಪೂಜೆ ಮಾಡೋನ್ಗೆ ಪ್ರಪಂಚದ ಶ್ರೇಷ್ಠ ಸಂಪತ್ತು ಪಡಿತಾನೆ ಅವನ ಜೀವನ ಚಕ್ರ ನೆಲೆಗೊಂಡುತ್ತೆ ಮತ್ತೆ ಒಂದು ಜೀವನವನ್ನ ಅವರು ಹೇಗ್ ಬಂದ್ರೆ ಹಾಗೆ ಸ್ವೀಕರಿಸುವಂತ ಒಂದು ಮನಸ್ಥಿತಿ ಹೊಂದುತ್ತಾರೆ ಅನ್ನೋದು ತೋರಿಸೋದಕ್ಕೆ ಈ ಸುಮೇರು ಪರ್ವತ ಇದೆ ಇನ್ನು ವಿಷ್ಣು ಪಾದದಲ್ಲಿ ವೀಣೆಯ ಚಿಹ್ನೆ ಇರುತ್ತೆ ಇದು ದೇವರಿಗೆ ವಿಶೇಷವಾಗಿ ಪ್ರಿಯವಾದ ವಸ್ತು ಪೂಜೆಯಲ್ಲಿ ಇದು ಬಾರಿಸಿದ್ರೆ ಬಹಳ ಮುಖ್ಯ ಅಂತ ಹೇಳಲಾಗುತ್ತೆ ಅಂದ್ರೆ ಒಂದು ಇದ್ರಲ್ಲಿರುವ ಒಂದು ಸ್ವರಗಳಿರ್ಬೋದು ಮತ್ತೆ ಒಂದು ಪ್ರೇಮ ಬೀಜ ಇರ್ಬೋದು ಈ ರೀತಿ ಎಷ್ಟೊಂದು ಸ್ವರಗಳು ಈ ವೀಣೆಯಲ್ಲಿರುತ್ತೆ ಅಂತ ಹೇಳಲಾಗತ್ತೆ ಆದ್ರಿಂದಲೇ ಭಗವಂತನ ವಿಷ್ಣು ಪಾದದಲ್ಲಿ ವೀಣೆಗೆ ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬೋದು ಅದ್ರ ಜೊತೆಯಲ್ಲಿ ಈ ವೀಣೆ ನಾರದ ಇಟ್ಕೊಂಡು ಯಾವಾಗ್ಲೂ ಇರ್ತಾನೆ ನಾರದ ಭಗವಂತನಿಗೆ ಪ್ರಿಯೆ ಪ್ರಿಯ ಮತ್ತೆ ವೀಣೆ ವಾದ್ಯಗಳಲ್ಲಿ ಅತ್ಯಂತ ಹಳೆಯದು ಅಂದ್ರೆ ಪ್ರಾಚೀನ ವಾದ್ಯ ಅಂತ ಹೇಳ್ಬೋದು ಮತ್ತೆ ಗಾಯನದ ರೂಪದಲ್ಲಿ ನೋಡಿದ್ರೆ ವೀಣಾ ಅನ್ನೋದು ದೇವರ್ಗಳ ಒಂದು ಎಲ್ಲಾರ್ ಕೈಯಲ್ಲೂ ಇರುವಂತ ಸ್ಥಾನವನ್ನ ಪಡೆದಿದೆ ಅದಕ್ಕೋಸ್ಕರನೇ ವೀಣೆ ಅದಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಅಂದ್ರೆ ಈ ಭಗವಂತನ ವಿಷ್ಣು ಪಾದ ಅನ್ನೋದೇ ಪವಿತ್ರವಾದ ಕಮಲದ ಪಾದಗಳು ಅದನ್ನ ಕೇವಲ ಧ್ಯಾನ ಮಾಡಿದ್ರೆ ಸಾಕು ಎಲ್ಲ ಪಾಪಗಳು ನಾಶವಾಗ್ಬಿಡುತ್ತೆ ಅಂತ ಹೇಳ್ಬೋದು ಆದ್ರಿಂದ ಯಾವಾಗ್ಲೂ ಅಷ್ಟೇ ನಿನ್ನ ಪಾದ ಕಮಲಗಳು ಸದಾ ನನ್ನ ಹೃದಯದಲ್ಲಿ ನೆಲೆಸಲಿ ಅಂತ ಹೇಳುವಂತ ಒಂದು ವಿಷ್ಣು ಪಾದದವನ್ನ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ ವಿಷ್ಣು ಪಾದ ಅಂದ್ರೆ ನಾವು ಮನೆಯಲ್ಲಿ ಇಟ್ಕೊಳ್ತೀವಿ ನೋಡ್ತಾ ಇರ್ತೀವಿ ಆದ್ರೆ ಅದರಲ್ಲಿರೋ ಕೆತ್ತಿರುವ ಚಿಹ್ನೆಗಳು ಯಾವುದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಗೊತ್ತಿರೋದಿಲ್ಲ ಅದನ್ನು ತಿಳಿಸುವ ಪ್ರಯತ್ನ ಈ ದಿನ ನಾನು ಮಾಡಿದ್ದೀನಿ ಇನ್ನು ಹದಿಮೂರನೇ ದಿನದ ಜಪ ಓಂ ಸತ್ಯ ಭಾಮಾರತಾಯ ನಮಃ ಓಂ ಸತ್ಯ ಭಾಮಾರತಾಯ ನಮಃ ಓಂ ಸತ್ಯ ಭಾಮಾರತಾಯ ನಮಃ ಲೋಕ ಸಮಸ್ತ ಸುಖಿನೋ ಭವಂತು